ಯಾವ ಸಂಕೋಚನೂ ಇಲ್ಲ. ಊಟ ಮಾಡಮ್ಮ. ಅನ್ನ ಪರಬ್ರಹ್ಮ ಸ್ವರೂಪ ಇದ್ದಂಗ, ಅದ್ರ ಬಗ್ಗೆ ಅಸಡ್ಡೆ ಇರಬಾರ್ದ್ರ? ನಂಗೆ ಇದನ್ನ ತಿನ್ನಕ್ ಯಾವ ಬ್ಯಾಸರನೂ ಇಲ್ಲ, ನಾ ಇದನ್ನ ತಿಂತೇನ. ಅಯ್ಯೋ ನಿಧಾನಮ್ಮ, ಮೇಲ್ ನೋಡು, ನೆತ್ತಿಗೆ ಹತ್ತಿದೆ ಅಂತ ಕಾಣುತ್ತೆ. ರಾಹುಲ್, ಅವ್ನು ಸ್ವಲ್ಪ ನೀರು ಕುಡಿಸು. ನಿಧಾನ ನಿಧಾನ. ನಮ್ಮ ಶಾಸ್ತ್ರನ ನೆರವೇರಿಸ್ಕೊಟ್ರು ನಿನಗೆ, ನಮ್ಮ ಕಡೆಯಿಂದ ಪುಟ್ಟ ಕಾಣಿಕೆ ತಗೋ, ಬೇಡ ಅಂದೆ ತಗೋಬೇಕು. ಈ ಒಂದು ರೂಪಾಯಿ ನನಗೆ ಸಾಕ್ರ, ಇದ ನನ್ನ ಪಾಲಿಗೆ ಅದೃಷ್ಟ ಇದ್ದಂಗ. ಇದು 10 ರೂಪಾಯಿ, ಇದು 10 ರೂಪಾಯಿ, ಇದು ಸೇರಿ, ಇದು ಸೇರಿ 11 ಆತ. ಈ 10 ರೂಪಾಯಿ ನಾವಿದ್ದಾಗ ಈ ಒಂದು ನಮ್ಮ ಅದೃಷ್ಟ ಇದೆ, ನಮ್ಮ ಅದೃಷ್ಟ ಇದೆ. ಅದಕ್ಕೆ ದೊಡ್ಡವ್ರ ಹಣ ಕೊಡುವಾಗ 1 ರೂಪಾಯಿ ಸೇರಿಸಿಕೊಡ್ತಾರೆ. ಹೂವಿ ನೀ ಕನಸು ಕಾಣ್ತಾರ ಬಿಡಬೇಡ. ನಿಕ್ಕದ್ದಲ್ಲ ನೋಡ್ಕೊತಾರ. ಅಕ್ಕವ್ರೆ, ಯಾಕೆ ಅಳ್ತೀವ್ರ? ಈ ಅರ್ವಿ ನಿಮ್ಗೆ ಇಷ್ಟ ಇಲ್ಲನಾ? ಇದಿಷ್ಟ ಇಲ್ಲ ಅಂದರೆ ವಾಪಸ್ ಕೊಟ್ಬಿಟ್ಟು ಬೇರೆ ತಗೊಳ್ರ. ಬಟ್ಟೆನ ಬದಲಾಯಿಸಿದ ತಕ್ಷಣ ಅದ್ರ ಜೊತೆ ಇರೋ ಸಂಬಂಧನ ಬದಲಾಯಿಸೋಕ್ಕಾಗತ್ತಾ? ಹೋಗಿ, ಇದು ನನ್ನ ಮದುವೆ ಸೀರೆ, 9 ಗಜದ ಸೀರೆ. ಇದು ತುಂಬ ಭಾರ ಇರುತ್ತೆ. ನನ್ನ ಅಮ್ಮಂಗೆ ಭಯ ಇತ್ತು ಮದುವೆ ಟೈಮಲ್ಲಿ ಇದ್ರದ್ದು ಭಾರ ನಾನು ನಿಭಾಯಿಸ್ತೀನ ಅಂತ. ಬಟ್ಟೆ ಭಾರನ ಹೇಗೋ ನಿಭಾಯಿಸ್ದೆ, ಆದ್ರೆ ಸಂಸಾರದ ಭಾರ ನಿಭಾಯಿಸೋದ್ರಲ್ಲಿ ಸೋತ ಹೋದೆ. ಯಾವಾಗ ಸರಿಯಾಗಿ ನಿಭಾಯಿಸೋದಕ್ಕಾಗಲ್ವೋ ಆಗ ಗಂಡ ಹೆಂಡತಿ ಮಧ್ಯೆ ಬೆರಕು ಬೀಳುತ್ತೆ. ಆದ್ರೆ ನಾನಂತೂ ಮಾಡದೇ ಇರೋ ತಪ್ಪಿಗೆ ಗಂಡನಿಂದ ದೂರ ಆಗಿ ಹುಟ್ಟಿ ಪಿಶಾಚಿ ತರ ಜೀವನ ಮಾಡ್ತಾ ಇದ್ದೆ. Thank you.
ಅವ್ರೆ, ನಿಮ್ಗೊಂದು ಇಸಿಯಾ ಗೊತ್ತೇನಾ, ನಾ ಚಿಕ್ಕವಳಿದ್ದಾಗ ನನ್ನ ಹಲ್ ಬಿದ್ದೋದಾಗ ಜೋರಾಗಿ ಅಳ್ತಾ ಕುತ್ಕೊಂಡ್ಬಿಟ್ಟಿರ್ತಿದ್ನ. ಆಗ ನಮ್ಮ ಅಮ್ಮ ಬಂದು ಆ ಶಾರದವ್ವ ನಿನ್ನ ಹಲ್ ಕಿತ್ಕೊಂಡಿರೋದ ಹೊಸ ಹಲ್ ಕೊಡಕ್ಕ ಅಂತ ಹೇಳ್ತಿದ್ಲ. ಸ್ವಲ್ಪ ದಿವಸಕ್ಕೆ ಹೊಸ ಹಲ್ ಬಂದ್ಬಿಡ್ತಿತ್ತ ನೋಡ್ರ, ಈಗ ಹಲ್ ಏಟ್ ಗಟ್ಟಿಯಾಗಿದಾವ ಅಂತ. ನಮ್ಗೇನಾರ ಒಳ್ಳೇದಾಗಕ್ಕ ಸಂತೋಷ ಸಿಗಕ್ಕ ಅದ್ಯಾವ್ರು ನಮ್ಮಿಂದ ಕೆಲವೊಂದನ್ನ ಕಿತ್ಕೊಂಡಿರ್ತಾನ. ನನಗೆ ಏನು ಒಳ್ಳೇದಾಗಿದೆ ಹೂವಿ, ಯಾವ ಸಂತೋಷ ಸಿಕ್ಕಿದೆ? ಯಾಕ್ರ ಇಶಾ ಸಿಕ್ಕಿಲ್ಲನಾ, ಅವಳು ನಿಮ್ ಸಂತೋಷ ಅಲ್ವೇನಾ? ನೀನ್ ಇಷ್ಟು ಚಿಕ್ಕವಳಾಗಿದ್ರು ಎಷ್ಟು ಬುದ್ಧಿವಂತ ಇದ್ಯಾ ಹೂವಿ. ನಿನಗೆ ಮದುವೆ ಗಂಡ ಇದ್ರ ಬಗ್ಗೆ ಎಲ್ಲ ಎಳ್ಳಷ್ಟು ಗೊತ್ತಿಲ್ಲದೆ ಇದ್ರು ಸಂಬಂಧಗಳ ಬೆಲೆನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯ. ನಿನಗೆ ಇಷ್ಟೊಂದು ತಿಳುವಳಿಕೆ ಎಲ್ಲಿಂದ ಬಂತು ಹೂವಿ? ನಾ ಹುಟ್ಟತಾನೆ ಶಾನೆ ಬುದ್ಧಿ ತಗೊಂಬಂದಿನ, ಜೊತೆಯಾಗಿ ನನ್ನ ಶಾರದವನ್ನು ಎಲ್ಲ ನೋಡ್ಕೊಂತಾಳ, ಆಕಿನ ನನ್ನ ಜೊತೆಯಾಗಿರ್ತಾಳ. ಇಷ್ಟು ದಿನ ನನ್ನ ನೋವಲ್ಲಿದ್ರು ನಮ್ಮನೆಯವ್ರು ಯಾರು ನನಗೆ ಸಮಾಧಾನ ಮಾಡೋದಕ್ಕೆ ಬರಲಿಲ್ಲ. ಆದ್ರೆ ಇತ್ತೀಚೆಗಷ್ಟೇ ನಮ್ಮನೆಗೆ ಬಂದಿರೋ ನೀನು ನನಗೆ ಎಷ್ಟು ಚೆನ್ನಾಗಿ ಸಮಾಧಾನ ಮಾಡ್ತಿದ್ಯ. ನಿಜವಾಗ್ಲೂ ನಿಂದು ತಾಯಿ ಹೃದಯ ಹೂವಿ, ತಾಯಿ ಹೃದಯ. ಇದನ್ನ ಒಳಗಿಟ್ಟು ಬರ್ತೀನಿ. ಮಮತೆಯ ಮಳೆಗೆ ಹಂಬಲಿಸು, ಜೊತೆಯ ಬಯಸಿ ಕನವರಿಸು, ಒಂಟಿಯಾದರೂ ಒಪ್ಪಿ ಬಾಳುವ ಹೂ ನಾನು, ಬೆಟ್ಟದ ಹೂ ನಾನು. ಬಾಬಾ, ಸರಿಯಾದ ಸಮಯಕ್ಕೆ ತಂದಿದೀಯಮ್ಮ, ತಲೆ ಕೆಟ್ಟ ಹೋಗ್ಬಿಟ್ಟಿತ್ತು. ಹೌದಾ, ತಗೊಳ್ರಿ. ಹೇಳು ಮಹಾಲಕ್ಷ್ಮಿ. ಅದು ಅದೇನು ಅಂತ ಹೇಳಿ ಅದಕ್ಕೆ ನಮ್ಮ ರಾಹುಲ್ ಮದುವೆಗೆ ಹಳೆಯ ಸಂಬಂಧಿಕರಿಂದ ಹಿಡಿದು ನಿನ್ನೆ ಮೊನ್ನೆ ಪರಿಚಯ ಆಗಿರೋ ಎಲ್ಲಾರನ್ನು ಕರೆದಿದೀವಲ್ಲ. ಮನೆಯಲ್ಲಿ ಮಗನ ಮದುವೆ ನಡೀತಾ ಇದೆ, ಎಲ್ಲರನ್ನು ಕರೀಲೇಬೇಕಲ್ಲ. ಅಲ್ಲ ರೀ, ಹೇಗೂ ಎಲ್ಲಾರನ್ನೂ ಕರೀತಿದ್ದೀರಾ, ನಮ್ಮ ದೀಪ್ತಿ ಮನೆಯವ್ರನ್ನು ತಮ್ಮಯ್ಯ ಅಂತೀನಿ ಕರೀರಿ. ನೀನು ಯಾರನ್ನ ಕರೆಯೋದಕ್ಕೆ ಹೇಳ್ತಿದ್ಯಾ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ ತಾನೇ? ನಮ್ಮ ಸಂಬಂಧಕ್ಕೆ ಮೂರು ಕಾಸಿನ ಬೆಲೆ ಕೊಡದೆ ನಮಗೆ ಅವಮಾನ ಮಾಡಿರೋರ ಮನೆ ಹಾಸ್ಟೆಲ್ಗೆ ಹೋಗಿ ಆಮಂತ್ರಣ ಪತ್ರಿಕೆ ಕೊಟ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದೆಯಲ್ಲ. ಅವ್ರ ಮನೆ ಬಾಗಿಲಿಗೆ ನಾನು ಹೋದ್ರೆ ನನ್ನ ಘನತೆ ಏನಾಗಬೇಕು? ನಮ್ಮ ದೀಪ್ತಿ ಕಣ್ಣೀರು ಹಾಕೋದನ್ನ ನನ್ ಕೈ ನೋಡಕ್ಕಾಗಲ್ಲ. ನೀವೇ ಯೋಚನೆ ಮಾಡಿ, ಮದುವೆ ಮನೆಗೆ ಊರಲ್ಲಿರೋ ನೆಂಟ್ರೆಲ್ಲ ಬಂದಿರ್ತಾರೆ, ದೀಪ್ತಿ ಗಂಡ ಅವ್ರ ಮನೆಯವ್ರು ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗಲ್ವ? ಪ್ಲೀಸ್ ನೀವು ಕರೆದು ಬಿಡಿ. ಮದುವೆ ಅಂದ್ರೆ ಒಂದು ಸಂಭ್ರಮದ ಹಬ್ಬ. ಈ ಸಂಭ್ರಮದಲ್ಲಿ ಮನೆ ಮಗಳು ಕಣ್ಣೀರಲ್ಲಿ ಕೈ ತೊಳ್ಕೊತಿದ್ರೆ ಹೇಗೆ ನೋಡ್ತಾ ಇರೋಣ? ಹೌದು ಬಾಬಾ, ಒಂದು ಹೆಜ್ಜೆ ನಾವೇ ಮುಂದೆ ಇಡೋಣ,
ಒಡೆದೋಗಿರೋ ಸಂಬಂಧನ ಮತ್ತೆ ಜೋಡಿಸೋಣ. ಸಂಬಂಧ ಉಳಿದ್ರೆ ಭಾವನೆಗಳು ಮತ್ತೆ ಬೆಳೆಯುತ್ತೆ ಅಲ್ವಾ? ಅದು ಸರಿಮಾ, ಆದ್ರೆ ಭಾವನೆಗಳನ್ನ ಚಿತೆ ಮೇಲಿಟ್ಟು ಮನಸ್ಸಿನ ಸುತ್ತ ಗೋಡೆಗಳನ್ನ ಕಟ್ಕೊಂಡಿರೋರ ಹತ್ರ ಏನಂತ ಮಾತಾಡ್ಲಿ ನಾನು? ಅಪ್ಪೋರೆ, ನಾನು ನಿಮ್ಮೆಲ್ಲರಿಗಿಂತನೂ ಸಣ್ಣ ಆಕಿ ಇದ್ದೀನ. ಆದ್ರೆ ನಾನೊಂದು ಮಾತು ಹೇಳಿದ್ರ ನೀವು ತಪ್ಪು ತಿಳಿಯಕ್ಕಿಲ್ಲ ಅಲ್ಲೇನ್ರ? ಹೇಳು. ನಮ್ಮ ಮನಸ್ಸಿಗೆ ನಾವೇ ಮಾಡ್ಕೊಳ್ಳೋ ಮೋಸದ ಮುಂದ ಸಂಸಕ್ಕಾಗದೆ ಇರೋ ತೆಪ್ಪು ಇನ್ಯಾವುದೂ ಇಲ್ಲರ. ನಮ್ಮ ಬಾಳ್ನಾಗ ಎರಡು ದಿವಸ ಬರ್ತದ. ಒಂದು ನಮ್ಮ ಪರವಾಗಿರೋ ದಿವಸ, ಇನ್ನೊಂದು ನಮ್ಮ ವಿರುದ್ಧವಾಗಿರೋ ದಿವಸ. ನಮ್ಮ ಪರವಾಗಿರೋ ದಿವಸದಾಗ ನಾವು ಹಠ ಸಾಧಿಸ್ಬಾರ್ದ, ಹಂಗ ನಮ್ಮ ವಿರುದ್ಧವಾಗಿರೋ ದಿವಸ ನಾವು ತಾಳ್ಮೆ ಕಳ್ಕೋಬಾರ್ದ. ಇಂಥ ಟೈಮ್ನಾಗ ನಮ್ಮೋರ್ ಮಾತಿಗೆ ಮನ್ಸಿಗೆ ಬೆಲಿ ಕೊಡ್ಬೇಕ. ಒಂದು ಹೆಣ್ಣು ಕೂಸ್ಗೆ ತನ್ನ ಸಂಭ್ರಮದಾಗ ಗಂಡ ನೆನಪಾಗ್ತಾರ. ಅದ್ಕ ನಿಮ್ಮ ದಮ್ಮಯ್ಯ ದೀಪ್ತಿ ಅಕ್ಕೋರ್ ಮನೆಗೆ ಹೋಗಿ ಲಗ್ನಕ್ಕೆ ಕರೆದು ಬನ್ರ. ಅಪ್ಪೋರ, ಇನ್ನೂ ಏನು ಯೋಚನೆ ಮಾಡ್ತೀವ್ರ? ಪಿರುತಿ ಕೊಟ್ರೆ ಪಿರುತಿ ದುಪ್ಪಟ್ಟಾಗ್ತದ. ನೀವೇನು ಚಿಂತೆ ಮಾಡದೆ ಹೋಗಿ ಬನ್ರ. ಆಯ್ತು ಕಣಪ್ಪಟ, ಹೋಗ್ಬಿಟ್ಟು ಬರ್ತೀನಿ. ಒಂದು ಒಳ್ಳೆ ಕೆಲಸಕ್ಕೆ ಹೆಜ್ಜೆ ಹಿಂದೆ ಇಡಬಾರ್ದಂತೆ. ಭಾವ, ಕಾರ್ಡು ರೆಡಿ ಇದೆ. ಆಯ್ತು ಅನಂತು, ಸುಮಂತನ ಜೊತೆಲಿ ಕರ್ಕೊ ಹೋಗಿ ಬಂದ್ಬಿಡೋಣ. ಸರಿ ಅಣ್ಣ. ಇವರು ಯಾರ ಮಾತು ಕೇಳಲ್ಲ ಅಂತ ಅದು ನಿಮ್ಮ ಮಾತು ಕೇಳ್ಬಿಟ್ರು. ನಿಜ ಹೇಳ್ತೀನಿ, ನೀ ಹೇಳಿದ ಒಂದೊಂದು ಮಾತು ಮನಸ್ಸಿಗೆ ನಾಟ್ಬಿಡ್ತು ಪುಟ್ಟ. ಕೂವಿ, ನಿನಗೆ ಮದುವೆ ಆಗೋ ಹುಡುಗ ನಿಜಕ್ಕೂ ತುಂಬ ಅದೃಷ್ಟ ಮಾಡಿರ್ತಾನೆ. ಆರಾಮಾಗಿರಿ, ದೀಪ್ತಿಗೂ ಹೇಳಿ ಬೀಗರ ಮನೆಯವರು ಮದುವೆಗೆ ಖಂಡಿತ ಬರ್ತಾರೆ. ಹೋಗಿ ಎಷ್ಟೊತ್ತಾಯ್ತು ನೋಡು, ಇನ್ನೂ ಬಂದಿಲ್ಲ. ಬರ್ತಾರಿರಿ ಅಕ್ಕ, ಬಂದೇ ಬಿಟ್ಟು ನೋಡಿ. ಹೋಗಿದ್ರ ಬೀಗರ ಮನೆಗೆ? ಪ್ರಣವ್ ಸಿಕ್ಕಿದ್ನ? ಇದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿರ್ತಾನೆ. ಏನಂದ್ರು ಬರ್ತಾರ ಅವರೆಲ್ಲ ಮದುವೆಗೆ? ಏನಾಯ್ತು ಅನಂತು, ಹೋಗ್ಲಿಲ್ವಾ ನೀವು? ಮಹಾಲಕ್ಷ್ಮಿ, ನಿನ್ನ ಅಳಿಯನ ಮನೆಯವರು ಲಗ್ನ ಪತ್ರಿಕೆಯನ್ನು ತಗೊಳ್ಳಿಲ್ಲ. ಅಂದ್ರೆ ಅವರಿಗೆ ಮದುವೆಗೆ ಬರೋ ಮನಸ್ಸಿಲ್ಲ ಮಹಾಲಕ್ಷ್ಮಿ. ನಿಜ ಹೇಳಬೇಕು ಅಂದ್ರೆ ನಾವು ಅಂದ್ರೇನೆ ಅವ್ರಿಗೆ ಇಷ್ಟ ಇಲ್ಲ.
ಅನ್ಸತ್ತೆ ಇದು ಎಲ್ಲದರಲ್ಲೂ ಪ್ರಣವದೇ ತಪ್ಪು ಅಂತ. ಎಲ್ಲ ತಪ್ಪು ಅವನದೇ ಇಟ್ಕೊಂಡು ಅವ್ರ ಅಪ್ಪ ಅಮ್ಮ ಅವನೇ ಸಪೋರ್ಟ್ ಮಾಡ್ತಾರಲ್ಲ, ಅವನಿಗೆ ಬುದ್ಧಿವಾದ ಹೇಳ್ಬೇಕು ತಾನೆ. ಮಗನ ಮೇಲೆ ಧೃತರಾಷ್ಟ್ರ ಪ್ರೇಮ ಅವರಿಗೆ, ಜೊತೆಗೆ ಅವ್ರಿಗೂ ವಯಸ್ಸಾಗಿದೆ. ಮಗನ ವಿರುದ್ಧ ತಿರುಗಿ ಮಾತಾಡೋದಕ್ಕೆ ಅವರ ಧ್ವನಿನೇ ಸೋತ್ ಹೋಗಿರುತ್ತೆ ಈಗ. ಅದು ಅಲ್ಲದೆ ಅತ್ತಿಗೆ, ಯಾರು ತಾನೇ ಮಗನನ್ನು ಬಿಟ್ಕೊಡ್ತಾರೆ? ಅಮ್ಮ, ಈ ವಿಷಯ ದೀಪ್ತಿ ಗೊತ್ತಾಗೋದು ಬೇಡ. ನೀವ್ ಯಾಕೆ ಪ್ರಣವ್ ಮನೆಗೆ ಹೋಗಿದ್ರಿ ಅಪ್ಪ? ವ್ಯಕ್ತಿತ್ವ ಇಲ್ದೇ ಇರೋನು, ಹೆಂಡತಿ ಮಗುಗ್ ಪ್ರೀತಿ ಕೊಡ್ದಲೆ ಇರೋನು ನಿಮಗ್ ರೆಸ್ಪೆಕ್ಟ್ ಕೊಡ್ತಾನೆ ಅಂತ ನೀವ್ ಹೇಗ್ ಅನ್ಕೊಂಡ್ರಿ? ನಿಮ್ಮ ಘನತೆಗೆ ನೀವು ಅವ್ರ ಮನೆಗೆ ಹೋಗ್ಬಾರ್ದಿತ್ತು ಅಪ್ಪ. ನೀವು ಅಲ್ಲಿಗೆ ಹೋಗ್ತೀರಾ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನಾನೇ ನಿಮ್ಮನ್ನು ತಡೀತಾ ಇದ್ದೆ. ಸರಿ, ಪ್ರಣವ್ ಮನೆಗೆ ಹೋಗೋದಕ್ಕೆ ನಿಮಗೆ ಐಡಿಯಾ ಕೊಟ್ಟಿದ್ಯಾರು? ಇದ್ರ ಹಿಂದೆ ಇರೋ ಕಾಣದೇ ಇರೋ ಕೈ ನಿಮ್ದೇನಾ? ಪದೇ ಪದೇ ನನಗೆ ನೋವು ಕೊಡೋದಕ್ಕೆ ನಿನಗೆ ಅಷ್ಟೊಂದು ಇಷ್ಟನೇನಮ್ಮ? ನೋಡು ಪುಟ್ಟ, ಒಬ್ಬ ತಾಯಿಯಾಗಿ ನಿನ್ನ ಅಳುನ ನನ್ನ ಕೈಯಲ್ಲಿ ನೋಡಕ್ಕಾಗ್ಲಿಲ್ಲ. ಅದಕ್ಕೆ ನನ್ನ ಅಳುನ ಹೆಚ್ಚು ಮಾಡಬೇಕು ಅಂತ ಈ ರೀತಿ ಮಾಡಿದ್ರ? ಏನಮ್ಮ ಚಿಕ್ಕಿ, ಪ್ಲೀಸ್ ಚಿಕ್ಕಿ, ಜೀವನದಲ್ಲಿ ನಾನು ಆಲ್ರೆಡಿ ಸೋತು ಹೋಗಿದ್ದೀನಿ, ನನ್ನನ್ನು ಸಾಯಿಸ್ಬೇಡಿ. ದಯವಿಟ್ಟು ನನ್ನ ಪಾಡಿಗೆ ನನಗಿರೋದಕ್ಕೆ ಬಿಟ್ಬಿಡಿ. ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಏನೋ, ಮಗಳಿಗೆ ಗಂಡನ ಮನೆ ಆಶ್ರಯನೂ ಸಿಗ್ತಿಲ್ಲ, ಗಂಡನ ಪ್ರೀತಿನೂ ಸಿಗ್ತಾ ಇಲ್ಲ. ಈ ದರಿದ್ರ ವಿಧಿಗೂ ಅವತ್ತು ಅವ್ರನ್ನೇ ಅಳಸೋ ಆಸೆ. ಕರ್ಮ, ಪ್ರಾರಬ್ಧ ಕರ್ಮ. ಚಿಕ್ಕಮ್ಮವ್ರೆ, ನಾವೆಲ್ಲರೂ ಕೂಡಿ ದೊಡ್ಡಪ್ಪವ್ರನ್ನ ದೀಪ್ತಿ ಅಕ್ಕವ್ರ ಮನೆಗೆ ಕಳಿಸ್ಬಾರ್ದಿತ್ತ. ಈಗ ನೋಡ್ರ, ಎಲ್ರೂ ಮನ್ಸಿಗೂ ಏಟ್ ಬೇಜಾರಾಗ್ಯದ. ಆ ಕ್ಷಣಕ್ಕೆ ಬೇಜಾರಾಗ್ಬೋದು, ಆದ್ರೆ ಒಂದು ಮಾತು ನೆನ್ಪಿಟ್ಕೋ ಹೋಯ್,
ನಾವು ಯಾರ ಹತ್ರನೂ ಅಂತರ ಕಾಪಾಡ್ಕೋಬಾರ್ದು. ಆಗಾಗ ಮಾತುಕತೆಯಲ್ಲಿ ಅಥವಾ ಭೇಟಿಲಿ ಆ ನೆನಪನ್ನ ಇಟ್ಕೋಬೇಕು. ಮುಂದೆ ಇದೆಲ್ಲ ಸಹಾಯಕ್ಕೆ ಬರುತ್ತೆ. ನೀನು ಹೆಚ್ಚು ತಲೆ ಕೆಡಿಸ್ಕೋಬೇಡ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋ.